ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಇತ್ಕಿದ ಅವರೆಕಾಳು ಹಾಕ್ಕೊಂಡು ಚಿತ್ರಾನ್ನ ಮಾಡಿದ್ದೀನಿ. ತುಂಬ ತುಂಬ ಸಖತ್ತಾಗಿದೆ ಟೇಸ್ಟ್ ಅಂತೂ. ಅವರೆಕಾಳು ಇಷ್ಟಪಡೋರಿಗೆ ಇದು ಕೂಡ ಒಳ್ಳೆ ರೆಸಿಪಿ ಅಂತ ಹೇಳ್ಬಹುದು. ಇತ್ಕಿದ ಅವರೆಬೇಳೆನ ಒಂದ್ಸಲ ತೊಳ್ಕೊಂಡು ಫ್ರೆಶ್ ಆಗಿರೋಂಥ ಅವರೆಬೇಳೆ ತೊಗೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಒಂದು 100 ml ನೀರಾಕಿ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಅಷ್ಟರಲ್ಲಿ ಏನೇನು ಬೇಕಂತ ನೋಡ್ಕೊಳ್ಳೋಣ. ಈರುಳ್ಳಿ 1 ಗೆಡ್ಡೆ ಅಷ್ಟು, ಕಡಲೆಕಾಯಿ ಬೀಜ 1 ಸ್ಪೂನ್ ಅಷ್ಟು, ಹಾಗೆ ಸ್ವಲ್ಪ ಶುಂಠಿ ತುರಿ ಇಟ್ಕೊಂಡಿದ್ದೀನಿ, ಮೆಂತ್ಯ ಒಂದು 10 ಕಲ್ಲಷ್ಟು ತೊಗೊಳ್ಳಿ. ತುಂಬಾ ಟೇಸ್ಟ್ ಸಖತ್ತಾಗಿರುತ್ತೆ. ಕಡಲೆಬೇಳೆ 1/2 ಸ್ಪೂನು, ಉದ್ದಿನಬೇಳೆ 1/2 ಸ್ಪೂನು, ಹಸಿಮೆಣಸಿನಕಾಯಿ ಒಂದು 5 ರಿಂದ 6 ಉದ್ದದ ಸೀಳು ಇಟ್ಕೊಂಡಿದ್ದೀನಿ, ಹಾಗೆ ಸಾಸಿವೆ ಮತ್ತು ಜೀರಿಗೆ 1/2 ಸ್ಪೂನ್ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಒಂದು 1/2 ನಿಂಬೆ ಹಣ್ಣಾದ್ರೆ ಸಾಕಾಗುತ್ತೆ. ಕಾಳು ನಾವು ಮತ್ತೊಂದು ಕಡೆ ಬೇಯೋದಕ್ಕೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಒಂದು 5 ನಿಮಿಷದಲ್ಲಿ ಆಗೋಂಥ ರೆಸಿಪಿ ಇದು. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಕಡಲೆಕಾಯಿ ಬೀಜ ಮತ್ತು ಗೋಡಂಬಿ ಎರಡನ್ನೂ ಫ್ರೈ ಮಾಡಿ ತೆಗೆದಿಟ್ಕೊಳ್ತೀನಿ. ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನುವಾಗ ಹಾಕ್ಕೊಂಡ್ರೆ. ನೀವು ಯಾವಾಗ ಸರ್ವ್ ಮಾಡ್ತೀರಾ ಟಿಫನ್ನ, ಆವಾಗ ಈ ಕಡಲೆಕಾಯಿ ಬೀಜ ಮತ್ತು ಗೋಡಂಬಿನ ಫ್ರೈ ಮಾಡಿರೋದನ್ನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಈಗ ಅದೇ ಎಣ್ಣೆಗೇ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಬಣ್ಣ ಬದಲಾಗಷ್ಟು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣವೇ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಇಲ್ಲಿ ಯಾವುದೇ ಬೇಳೆಗಳು ಸೀಬಾರ್ದು, ಹಾಗಾಗಿ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮೆಂತ್ಯ ಹಾಕ್ಕೊಂಡಿದ್ದೀನಿ, ಮೆಂತ್ಯ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ, ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ. ಹಾಗೆ ಶುಂಠಿ ತುರಿ, ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ನೀವು ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ಹಾಗೆ ಈರುಳ್ಳಿ 1 ಗೆಡ್ಡೆಯಷ್ಟು, ಕರಿಬೇವಿನ ಸೊಪ್ಪು, ಇದು 3 ರಿಂದ 4 ಜನಕ್ಕೆ ಆಗಷ್ಟೇ ಇಷ್ಟು ಗೊಜ್ಜು ನೋಡ್ಕೊಂಡು ನೀವು ಎಷ್ಟು ಜನ ಇದ್ದೀರಾ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಕಾಳು ಕೂಡ ಉಪ್ಪು ಹಾಕಿರ್ತೀವಿ, ಹಾಗಾಗಿ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಈ ಅವರೆಬೇಳೆ ಚಿತ್ರಾನ್ನಕ್ಕೆ ರುಚಿ ಕೊಡೋಂಥ ಇನ್ನೊಂದು ಐಟಮ್ಸು ಮೆಣಸಿನ ಪುಡಿ. ಇದೊಂದು 1/2 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ತಿದ್ದೀನಿ. ನಿಜವಾಗ್ಲೂ ತುಂಬಾ ರುಚಿ ಚೆನ್ನಾಗಿರುತ್ತೆ. ಮೆಣಸಿನ ಪುಡಿ ಮತ್ತು ಮೆಂತ್ಯ ಎರಡನ್ನು ಸಪ್ರೇಟಾಗಿ ಆ್ಯಡ್ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಮೆಣಸಿನ ಪುಡಿ ಹಾಕೋದ್ರಿಂದ ಕಾಳು ಕೂಡ, ಅವರೆಬೇಳೆ ಏನಿದೆ ಸ್ವಲ್ಪ ವಾಯು ಇರೋದ್ರಿಂದ ಮೆಣಸಿನ ಪುಡಿ ಕೂಡ ತುಂಬಾ ಯೂಸ್ ಆಗುತ್ತೆ. ಈ ಚಳಿಗಾಲ ಬೇರೆ ಇರೋದ್ರಿಂದ ಮೆಣಸಿನ ಪುಡಿನ ಉಪಯೋಗಿಸ್ಕೊಳ್ಳಿ. ಹಾಗೆ ನಾನು 1/2 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ. ಬೇಳೆ ಕೂಡ ನುಣ್ಣಗೆ ಬೆಂದಿದೆ, ತುಂಬ ಸಾಫ್ಟಾಗಿ ಬೇಯಬೇಕಂತಿಲ್ಲ, ಒಂದು 80% ಬೆಂದರೆ ಸಾಕು. ತುಂಬ ಇಷ್ಟಪಡೋರು ಸ್ವಲ್ಪ ಬಾಯಿಗೆ ಸಿಗಬೇಕಂದ್ರೆ 80% ಬೇಯಿಸ್ಕೊಳ್ಳಿ. ತುಂಬ ಸಾಫ್ಟಾಗಿ ಬೇಕಂದರೆ ಸ್ವಲ್ಪ ನುಣ್ಣಗೆ ಬೇಯಿಸ್ಕೊಂಡು ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬಹುದು. ಅಲ್ಲಿಲ್ಲ ಅಥವಾ ಬೇಳೆ ತುಂಬ ಇಷ್ಟಪಡ್ತೀವಿ ಒಗೆದಿಕ್ಕೆ ಆಗಲ್ಲ ಅನ್ನೋರು ಕೂಡ ನೀವು ನಿಮಗೆ ಯಾವ ಅದ ಬೇಕೋ ಅದಕ್ಕೆ ಬೇಯಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ನೀರು ಹಾಕ್ತಾ ಇಲ್ಲ, ನೀರನ್ನೆಲ್ಲ ಬಸ್ತು ಬರೀ ಬೇಳೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಬೇಯಿಸಿರೋಂಥ ಬೇಳೆ ಈರುಳ್ಳಿ ಜೊತೆ ಮಿಕ್ಸ್ ಮಾಡಿ 1-2 ನಿಮಿಷ ಲೋ ಫ್ಲೇಮ್ನಲ್ಲಿ ಮುಚ್ಚಿಡಬೇಕಾಗುತ್ತೆ. ಅದು ಖಾರ ಮತ್ತು ಮಸಾಲೆ ಜೊತೆ ಮಿಕ್ಸ್ ಆಗಬೇಕಾಗುತ್ತೆ. ಕೊನೆಯಲ್ಲಿ 1/4 ಸ್ಪೂನಷ್ಟು ಹಳದಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ. ಈ ಬೇಳೆ ಚಿತ್ರಾನ್ನದ ಗೊಜ್ಜು ಏನಿದೆ ಇದನ್ನು ನೀವು 1-2 ದಿವಸದಷ್ಟು ಹೊರಗಡೆ ಸ್ಟೋರ್ ಮಾಡ್ಕೊಳ್ಬಹುದು. ಹಾಗಾಗಿ ತೆಂಗಿನ ತುರಿಗೆಲ್ಲ ಸ್ಟೌ ಮೇಲೆ ಇದ್ದಂಗೆ ಸ್ವಲ್ಪ ಬಾಡಿಸ್ಕೊಳ್ಳಿ. ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ 1/2 ಉಳ್ಳಷ್ಟು ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ನಾವು ಹುಳಿಗೆ ಏನೂ ಬಳಸಿಲ್ಲ ಇಲ್ಲಿ, ಹಾಗಾಗಿ ನಿಂಬೆಹಣ್ಣು ರಸನ ನಾನು ಇಲ್ಲಿ ಉಪಯೋಗಿಸ್ಕೊಳ್ತೀನಿ. ಟೊಮೊಟೊ ಕೂಡ ಬೇಕಾದ್ರೆ ನೀವು ಹಾಕ್ಕೊಳ್ಬಹುದು. ನಿಂಬೆಹಣ್ಣು ರಸ ಒಂಥರ ಡಿಫ್ರೆಂಟ್ ಆದಂಥ ಟೇಸ್ಟ್ ಕೊಡುತ್ತೆ, ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ 1/4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಈ ಸಕ್ಕರೆ ಹಾಕೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ಒಂಥರ ಬ್ಯಾಲೆನ್ಸ್ ಆಗಿ ತುಂಬಾ ಸಖತ್ತಾಗಿರುತ್ತೆ ಚಿತ್ರಾನ್ನ ಅನ್ನೋದು. ಅದನ್ನು ಮಿಕ್ಸ್ ಮಾಡಿಕೊಂಡು ನಂತರ ನಾನು ಇದನ್ನು ಎಕ್ಸ್ಟ್ರಾ ಇರೋಂಥದ್ದನ್ನು ಸ್ಟೋರ್ ಮಾಡ್ಕೊಳ್ತೀನಿ. ಎಷ್ಟು ಜನಕ್ಕೆ ಬೇಕು ಯಾವಾಗ ಬೇಕು ಅವಾಗ ನೀವು ಕಲಿಸ್ಕೊಳ್ಬಹುದು. ಇದನ್ನು ಚಪಾತಿ ಜೊತೆ ಕೂಡ ರೋಲ್ ಮಾಡ್ಕೊಂಡು ತಿನ್ನಬಹುದು, ಸಖತ್ತಾಗಿರುತ್ತೆ. ನಾನು ಸ್ವಲ್ಪ ಗೊಜ್ಜಿಗೆ ಸ್ವಲ್ಪ ಬಿಸಿ ಅನ್ನ ನೆನೆ ತಣ್ಣಗೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾರು ಅಕಸ್ಮಾತ್ ಉಳಿದಿರೋ ಅನ್ನ, ರಾತ್ರಿ ಅನ್ನ ಇದೆ, ತಂಗ್ಳನ ಇದೆ ಅನ್ನೋದಾದರೆ, ಅಥವಾ ಚಿತ್ರಾನ್ನ ಬಿಸಿ ಬಿಸಿ ತಿನ್ನಬೇಕು ಅಂತ ಅನಿಸಿದ್ರೆ ನಿಮಗೆ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌ ಮೇಲೆ ಇಟ್ಟು 1-2 ನಿಮಿಷ ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಬಿಸಿ ಚಿತ್ರಾನ್ನ ಕೂಡ ರೆಡಿಯಾಗುತ್ತೆ. ನೋಡ್ತಾ ಇದ್ರೆ ತಿನ್ಬೇಕಂತ ಅನಿಸ್ತಿದೆಯಲ್ಲ, ತುಂಬಾ ಸಖತ್ತಾಗಿರುತ್ತೆ. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಸೇರಿದ್ರಿಂದ ಹದವಾಗಿ ರುಚಿಯಾಗಿರೋಂಥ ಇತ್ಕಿದ ಅವರೆಬೇಳೆ ಚಿತ್ರಾನ್ನ ರೆಡಿ ಆಯಿತು. ನೀವು ಗೊಜ್ಜನ್ನು ಸ್ಟೋರ್ ಮಾಡಿಕೊಂಡು ನೀವು ಏನರ ಜೊತೆನಾದ್ರೂ ಉಪಯೋಗಿಸ್ಕೊಳ್ಬಹುದು. ಅನ್ನಕ್ಕೆ ತಿನ್ಬೇಕಂತಿಲ್ಲ, ಚಪಾತಿ ಜೊತೆಗೆ ಅಥವಾ ದೋಸೆ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು. ಅದಕ್ಕೆ 1 ಆಲೂಗೆಡ್ಡೆ ಬೇಯಿಸಿ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ನೋಡಿರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬಹುದು ಅಂತ. ಮೇಲೆ ನಾನು ಗೋಡಂಬಿ ಮತ್ತು ಕಡಲೆಕಾಯಿ ಬೀಜ ಫ್ರೈ ಮಾಡಿರೋದನ್ನ ಹಾಕ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್, ಥ್ಯಾಂಕ್ ಯು.